ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪಿ ಎಸ್ ಕೆ ಅಕಾಡೆಮಿಗೆ ಸ್ವಾಗತ. ನಾನು ಈ ದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಮಾತೃಭೂಮಿ ಪದ್ಯವನ್ನು ಸಂಪೂರ್ಣ ಸಾರಾಂಶವನ್ನು ತಿಳಿಸ್ಕೊಡ್ತಿದ್ದೀನಿ. ಮೊದಲು ಪದ್ಯವನ್ನು ಓದ್ತೀನಿ, ಆಮೇಲೆ ಸಾರಾಂಶವನ್ನು ತಿಳಿಸ್ಕೊಡ್ತೀನಿ. ನಂಗೆ ರಾಗವಾಗಿ ಹೇಳಕ್ಕೆ ಬರಲ್ಲ, ಸಾರಿ. ಒಂದು ಮಾತೃಭೂಮಿ ಈ कविता के द्वारा कवि मात्रों की विशेषत का परिचय देता हुआ छात्रों के मन में देश प्रेम का भाव जगन जाता हुआ मात्रों में शत शत बार प्रणाम अमरों की जननी तुमके शत शत बार प्रणाम मात्रों में शत शत बार प्रणाम तेरे ऊर में शायद गांधी बुद्ध और राम मात्रों में शत शत बार प्रणाम अरे ऊर आई केत सुहानी फुल फुल से उत वन उपवन तेरे अंदर बार उहा आई खनिज का कितना व्यापक धन मुक्त अस्त ते बंट उहा आई सुख संपद दान दाम मात्रों में शत शत बार प्रणाम एक उत में न्याय पताक ज्ञान दीप दूसरे हाथ में जग का रूप बदल दे उहा में कोटि कोटि अम आज साथ में गुज ऊट जाइए नाथ से सकल नाग और ग्राम मात्रों में शत शत बार प्रणाम. ಈಗ ಲೈನ್ ಟು ಲೈನ್ ವಿವರಿಸ್ತೀನಿ. ಏಕ್ ಮಾತೃಭೂಮಿ ಭಗವತಿ ಚರಣ್ ವರಂ ಇಸ್ ಕವಿತಾಕ್ಕೆ ದ್ವಾರ ಕವಿ ಮಾತೃಕಿ ಮಾತೃಭೂಮಿಕಿ ವಿಶೇಷತ್ಕ ಪರಿಚಯ ದೇತ್ ಊಹಾ ಛಾತ್ರಂಕೆ ಮನ್ ಮೇ ದೇಶ ಪ್ರೇಮ ಕ ಭಾವ ಜಗನ್ ಜಾತಾ ಹೈ. ಹಂಗಂತ ಅಂದರೆ ಕವಿ ಏನು ಹೇಳ್ತಿದ್ದಾನೆ ಅಂದರೆ, ಕವಿತೆ ಮೂಲಕ ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮವನ್ನು ಬಡಿದೆಬ್ಬಿಸ್ಬೇಕು, ಯಾವ ರೀತಿ ಬಡಿದೆಬ್ಬಿಸ್ಬೇಕು ಅನ್ನೋದನ್ನ ಕವಿ ಇಲ್ಲಿ ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದಾನೆ. ಮಾತ್ರೊಮ್ಮೆ ಶಶ್ವತ್ ಬಾರ ಪ್ರಣಾಮ್. ಮಾತ್ರೊಮ್ಮೆ ಶಶ್ವತ್ ಬಾರ ಪ್ರಣಾಮ್ ಅಂತಂದರೆ ನಿನಗೆ ನೂರು ನೂರು ಸಾರಿ ನನ್ನ ನಮಸ್ಕಾರಗಳು ಅಂತ ಕವಿ ಹೇಳ್ತಾ ಇದ್ದಾನೆ. ಅಮರೋಂಕಿ ಜನನಿ ಅಪ್ಕೆ ತುಮ್ಕೆ ಶಶ್ವತ್ ಬಾರ ಪ್ರಣಾಮ್. ನೀನು ಅಮರೋಂಕಿ ಜನನಿ, ನೀನು ಎಷ್ಟು ಜನ ಅಮರರನ್ನು ನೀನು ಜನ್ಮ ನೀಡಿದ್ಯಾ, ಅದಕ್ಕೆ ನೀನು ನೂರು ನೂರು ನಮಸ್ಕಾರಗಳು ಅಂತ ಕವಿ ಹೇಳ್ತಾ ಇದ್ದಾನೆ. ಮಾತ್ರೊಮ್ಮೆ ಶಶ್ವತ್ ಬಾರ ಪ್ರಣಾಮ್, ಮತ್ತೊಮ್ಮೆ ನಿನಗೆ ನನ್ನ ಕಡೆಯಿಂದ ನೂರು ನೂರು ನಮಸ್ಕಾರಗಳು ವಂದನೆಗಳು ಅಂತ ಕವಿ ತಿಳಿಸ್ತಾ ಇದ್ದಾನೆ. ತೇರೆ ಊರ್ಮೆ ಶಾಹಿದ್ ಗಾಂಧಿ ಬೌದ್ಧ ಬುದ್ಧ ಔರ್ ರಾಮ್ ಅಂದರೆ ನೀನು ನಿನ್ನ ಹೃದಯದಲ್ಲಿ ಮಲಗಿರುವ ಗಾಂಧಿ ಆಗಿರ್ಬೋದು ಅಥವಾ ಬುದ್ಧ ಆಗಿರ್ಬೋದು ಅಥವಾ ರಾಮ ಆಗಿರ್ಬೋದು, ಎಷ್ಟು ಮಂದಿಯನ್ನು ನೀನು ಮಲಗಿದ್ದಾರೆ ಅವ್ರಿಗೆಲ್ಲ ನೀನು ಜಾಗ ಕೊಟ್ಟಿದೆಯಾ, ನೀನು ತುಂಬ ಸಮೃದಯವಳಂಥವಳು ಅಂತ ಹೇಳ್ತಿದ್ದಾರೆ. ಮಾತ್ರೊಮ್ಮೆ ಶಶ್ವತ್ ಬಾರ ಪ್ರಣಾಮ್, ಮತ್ತೊಮ್ಮೆ ನಿನಗೆ ನನ್ನ ಕಡೆಯಿಂದ ನೂರು ನೂರು ನಮನಗಳು ಅಂತ ಹೇಳ್ತಿದ್ದಾನೆ. ಸೆಕೆಂಡ್ ಪ್ಯಾರ ಅರ್ ಬಾರ್ ಐ ಕೇತ್ ಸುಹಾನಿ ಅಂತಂದರೆ, ನೀನು ಹೊಲ ಗದ್ದೆಗಳಲ್ಲಿ ಹಸಿರಿನಿಂದ ತುಂಬಿಕೊಂಡು ತುಂಬ ಮನೋಹರವಾಗಿ ಕಾಣ್ತಾ ಇದೀಯಾ, ತುಂಬ ಸೊಗಸಾಗಿ ಕಾಣ್ತಾ ಇದೀಯಾ. ಫುಲ್ ಫುಲ್ ಉಸೆ ಯುತ್ ವಾನ್ ಉಪವನ್ ನಿನ್ನ ತೋಟಗಳಲ್ಲಿ ಹೂವು ಹಣ್ಣು ತುಂಬಿ ತುಡುಕ್ತಾ ಇದ್ದಾವೆ, ಎಷ್ಟೊಂದಿದ್ದಾವೆ. ತೇರೆ ಅಂದರ್ ಬುತ್ ಸಾರಿ ಬಾರ್ ಊಹಾ ಐ, ನಿನ್ನಲ್ಲಿ ತುಂಬ ತುಡುಕ್ತಾ ಇದೆ. ಖನಿಜಕ ಕಿತ್ನ ವ್ಯಾಪಕ ಧನ್, ಅಮೂಲ್ಯವಾದ ಖನಿಜ ಸಂಪತ್ತನ್ನು ನೀನು ಒಳಗೊಂಡಿದೀಯಾ. ಮುಕ್ತ ಅಸ್ತ ತೂ ಬಾಂಟ್ ರಹಿ ಹೈ, ನಿನ್ನಲ್ಲಿ ಮುಕ್ತ ಹಸ್ತದಿಂದ ಎಲ್ಲರಿಗೂ ಹಂಚ್ತಾ ಇದೆಯಾ, ನಿನ್ನಲ್ಲಿ ಜಿಪುಣಾತನ ಅನ್ನೋದು ಇಲ್ಲ. ಸುಖ ಸಂಪತ್ತು ದಾನ ದಾಮ್, ನೀನು ಸುಖ ಸಂಪತ್ತನ್ನು ಒಳಗೊಂಡಿದ್ಯಾ. ಎಲ್ಲ ಹಣ್ಣಾಗಿರ್ಬೋದು ಹೂವಾಗಿರ್ಬೋದು ಮನುಷ್ಯರಾಗಿರ್ಬೋದು ಎಲ್ಲರೂ ಇರೋಕ್ಕೆ ಈ ಒಂದು ಯೋಗ್ಯವಾದ ಮನೆ ಅಂತ ಕವಿ ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದಾನೆ. ಮೂರನೇ ಪ್ಯಾರ ಏಕ್ ಉತ್ಮೆ ನ್ಯಾಯ ಪತಾಕ, ನೀನು ಒಂದು ಕೈಯಲ್ಲಿ ನ್ಯಾಯದ ಪತಾಕೆಯನ್ನು ಹಿಡಿದುಕೊಂಡಿದ್ಯಾ, ಮತ್ತು ಧ್ವಜವನ್ನು ಸಹ ಹಿಡಿದುಕೊಂಡಿದ್ಯಾ. ಏಕ ಉತ್ಮೆ ನ್ಯಾಯ ಪತಾಕ, ನೀನು ಒಂದು ಕೈಯಲ್ಲಿ ನ್ಯಾಯದ ಪ
ಪತಾಕೆಯನ್ನು ಹಿಡಿದುಕೊಂಡಿದ್ಯ. ಜ್ಞಾನ ದೀಪ ದೂಸರ ಆತ್ಮೆ, ನೀನು ಇನ್ನೊಂದು ಕೈಯಲ್ಲಿ ಜ್ಞಾನದ ದೀಪವನ್ನು ಇಟ್ಕೊಂಡಿದ್ಯ. ಸೊ ಎರಡರಿಂದ ಜಗತ್ತನ್ನು ಬೆಳಗಿಸ್ತಾ ಇದೆಯಾ. ಜಗಕ್ಕ ರೂಪ ಬದಲದೆ ಊಹಾಮೆ, ನೀನು ನ್ಯಾಯ ಪತಾಕೆ ಮತ್ತು ಜ್ಞಾನ ದೀಪದಿಂದ ಜಗತ್ತನ್ನು ಬದಲಾವಣೆಯತ್ತ ತರ್ತಾ ಇದೆಯಾ. ಕೋಟಿ ಕೋಟಿ ಅಂ ಆಜ್ ಸಾತ್ಮೆ, ನಿನಗೆ ಕೋಟಿ ಕೋಟಿ ಈ ದಿನ ಕೋಟಿ ಕೋಟಿ ಜನಗಳು ನಿನ್ನ ಜೊತೆ ಇದ್ದಾರೆ. ಸೊ ಮುಂದೇನೂ ಸಹ ಇರ್ತಾರೆ. ಗೂಂಜೂಟೆ ಜೈ ಹಿಂದ್ ನಾದ್ಸೆ, ಜೈ ಹಿಂದ್ ಎನ್ನುವ ನಾದ ಅಥವಾ ಧ್ವನಿ ಪ್ರತಿಧ್ವನಿಯಾಗಿ ಬೆಳೀತಾ ಇದೆ ಈ ಜಗತ್ತಿನಲ್ಲಿ. ಸಕಲ್ ನಾಗರ್ ನಗರ್ ಅವ್ರ ಗ್ರಾಮ್ ಅಂತಂದರೆ ನಗರ ಆಗಿರ್ಬೋದು, ನಗರ ಆಗಿರ್ಬೋದು, ಗ್ರಾಮ ಆಗಿರ್ಬೋದು, ಅಲ್ಲಿ ಎಲ್ಲ ಕಡೆಯೂ ಸಹ ಜೈ ಹಿಂದ್ ಅನ್ನೋ ನಾದ ಪ್ರತಿಧ್ವನಿಯಾಗಿ ಮೊಳಗ್ತಾ ಇದೆ. ಮಾತ್ರೊಮ್ಮೆ ಶಶತ್ ಬಾರ ಪ್ರಣಾಮ್, ಮತ್ತೊಮ್ಮೆ ನೀನು ಮಾತೃಭೂಮಿಯಾಗಿ ನನ್ನ ಕಡೆಯಿಂದ ನೂರು ನೂರು ನಮನಗಳು ಅಂತ ಕವಿ ಸಲ್ಲಿಸ್ತಾ ಇದ್ದಾನೆ. ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಮಾತೃಭೂಮಿ ಬಗ್ಗೆ ದೇಶ ಪ್ರೇಮವನ್ನು ಬಡಿದೆಬ್ಬಿಸುವ ಕೆಲಸವನ್ನು ಕವಿ ಈ ರೀತಿಯಾಗಿ ಮಾಡಿದ್ದಾನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.